ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟು. ನೀವು ನೋಡ್ತಾ ಇದ್ದೀರಾ ಕೆ ಸಿ ಎಸ್ ಮೀಡಿಯಾ ಚಾನಲ್ಲು. ಏನೊಂದು ವಿಷಯ ನೀವು ನೋಡ್ತಾ ಇದ್ದೀರಾ ಈ ಒಂದು ಚಾನಲ್ ಮೂಲಕ, ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಯತ್ನ ಆರೋಪ. ಬೆಂಗಳೂರಿನಲ್ಲಿ ಆಂಧ್ರದ ಮೂವರ ವಿರುದ್ಧ FIR ದಾಖಲು. ನೀವು ನೋಡ್ತಾ ಇದ್ದೀರಾ ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಯತ್ನ ಆರೋಪ. ಬೆಂಗಳೂರಿನಲ್ಲಿ ಆಂಧ್ರದ ಮೂವರ ವಿರುದ್ಧ FIR ದಾಖಲು. ಆಂಧ್ರದ ಮೂಲದವರು ಬೆಂಗಳೂರಿಗೆ ಬಂದು ಮತಾಂತರಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ FIR ದಾಖಲಾಗಿದೆ ಅಂತೇಳಿ ನಾವು ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ನಿಜ ಕೂಡ ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಆರೋಪ ಬಂದಿದ ತಕ್ಷಣ ಅದು ನಿಜವಾಗಿ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಗಮನ ಇರಲಿ, ಆರೋಪ ಬಂದಿದ ತಕ್ಷಣ ಗಮನ ಇರೋದಿಲ್ಲ. ಆರೋಪ ಬಂದಿದ ತಕ್ಷಣ ಮತ್ತೆ FIR ಆಗಿದ ತಕ್ಷಣ ಅವರು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗಲ್ಲ. FIR ಎಲ್ಲಾದ್ರ ಮೇಲೆ ಆಗುತ್ತೆ. ಪೊಲೀಸರು ಯಾರೇ ಕೊಟ್ಟರು, ನಾನು ಕೊಡಲಿ ಯಾರೇ ಕೊಡಲಿ, FIR ತೊಗೊಬೇಕು, ಅದನ್ನು ತೊಗೊಳ್ತಾರೆ. ನಂತರ ಕಾನೂನಿನ ಪ್ರಕಾರ ಮುಖಾಂತರ ಮುಂದೆ ಏನಾಗುತ್ತೆ ಆ ವಿಷಯ ಮಾತ್ರ ಇಂಪಾರ್ಟೆಂಟು. ಆ ವಿಷಯ ಮಾತ್ರ ಯಾವುದೇ ಮಾಧ್ಯಮದಲ್ಲಿ ಹಾಕೋದಿಲ್ಲ. ಇವತ್ತು ನೋಡಿ TV9ನಲ್ಲಿ ಹಾಕಿದ್ದಾರೆ, ಅದು TV9 ಕನ್ನಡದಲ್ಲಿ ಇದನ್ನು ಹಾಕಿದ್ದಾರೆ. ಅದು FIR ಹಾಕಿದ ಮೇಲೆ, ಆ ತನಿಖೆ ಆಗಿದ ಮೇಲೆ ನಿಜನ ಸುಳ್ಳ ಅನ್ನೋದು ಆ ವಿಷಯ ಮಾತ್ರ ಹಾಕಲ್ಲ, ಯಾವ ಮಾಧ್ಯಮದಲ್ಲೂ ಕೂಡ ಬರೋದಿಲ್ಲ. ಇರಲಿ, ನಾನು ಮುಂದೆ ಹೋಗ್ತೀನಿ. VS ಗಾರ್ಡನ್ನಲ್ಲಿ ಹಿಂದೂಗಳಿಗೆ ತೆಲುಗು ಭಾಷೆಯಲ್ಲಿದ್ದ ಯೇಸು ಕ್ರಿಸ್ತನ ಕರಪತ್ರ ಹಂಚಿ ಹಣದ ಆಮಿಷ ಒಡ್ಡಿ ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಮತಾಂತರ ಮಾಡಲು ಯತ್ನ ನಡೆದಿದೆ. ಇದನ್ನು ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಹಣ ಹಂಚಿ ಅವ್ರ ಬಳಿ ಹಣ ಇತ್ತಾಗಾದರೆ ಅವರ ಬ್ಯಾಗಲ್ಲಿ ಏನೋ ಹಣ ತಂದಿದ್ರ, ಹಣ ಕೊಡ್ತೀನಿ ಅಂತ ಏನಾದರೂ ಹೇಳಿದ್ರ, ಹಣ ಕೊಟ್ಟು ನಿಮಗೆ ಮತಾಂತರ ಮಾಡ್ತೀವಿ ಅಂತ ಹೇಳಿದ್ರ, ಓಕೆ, ಇವೆಲ್ಲ ಕೂಡ ನಿಜವೂ ಕೂಡ ಪೊಲೀಸರು ತನಿಖೆ ಮಾಡಿ ಇದನ್ನು ಪತ್ತೆ ಹಚ್ಚಬೇಕಾಗಿದೆ. ಓಕೆ, ಇವೆಲ್ಲವೂ ಕೂಡ ಊಹೆ ಮಾಡ್ಬೋದು ಇವ್ರು ಹಾಕಿರೋದ್ರ ಬಗ್ಗೆ, ಬಟ್ ಸತ್ಯಾಂಶ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ. ಯಾಕಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ಒಂದು FIR ಇದರಲ್ಲಿ ಅದನ್ನು ಇಲ್ಲಿ ಪ್ರಕಟಣೆ ಮಾಡಿರ್ತಾರೆ ಅಷ್ಟೇ. ಓಕೆ, ಆದರೆ ಪೊಲೀಸರು ತನಿಖೆ ಮಾಡಲಿ. ಬೆಂಗಳೂರು, ಓಕೆ, ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಯತ್ನ ಆರೋಪ ಹಿನ್ನೆಲೆ ಬೆಂಗಳೂರಿನಲ್ಲಿ ಆಂಧ್ರದ ಮೂವರ ವಿರುದ್ಧ FIR ದಾಖಲಾಗಿದೆ. ಆಂಧ್ರದ ಏನು ಮೂವರು ಇದ್ದಾರೋ ಅವ್ರ ಮೇಲೆ FIR ಆಗಿದೆ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆರೋಪದ ಮೇಲೆ ಅವ್ರನ್ನ FIR ದಾಖಲು ಮಾಡಿದ್ದಾರೆ. ಓಕೆ, ಆಯಿತು, ನೋಡೋಣ. ಆಂಧ್ರ ಮೂಲದ ವಿಜಯ್ ಶ್ರುತಿ ನೆಲ್ಸನ್ ವಿರುದ್ಧ JJ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. JJ ನಗರದಲ್ಲಿ ಇದನ್ನು FIR ದಾಖಲಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. VS ಗಾರ್ಡನ್ನಲ್ಲಿ ಹಿಂದೂಗಳಿಗೆ ತೆಲುಗು ಭಾಷೆಯಲ್ಲಿದ್ದ ಯೇಸು ಕ್ರಿಸ್ತನ ಕರಪತ್ರ ಹಂಚಿ ಹಣದ ಆಮಿಷ ಒಡ್ಡಿ ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಮತಾಂತರ ಮಾಡಲು ಯತ್ನ ನಡೆದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ನಾವು ಆರೋಪಗಳನ್ನು ನೋಡ್ತಿದ್ದೀವಿ, ನಿಜವಾಗಿ ಕೂಡ ಯೇಸು ಕ್ರಿಸ್ತನ ಕರಪತ್ರಗಳನ್ನು ಹಂಚಿ, ಓಕೆ, ಹಂಚ್ತಾ ಇದ್ದಾರೆ. ಓಕೆ, ಧರ್ಮ ಪ್ರಚಾರ ಮಾಡೋದಕ್ಕೆ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ. ಆದರೆ ಧರ್ಮ ಪ್ರಚಾರ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಗೆ ಧರ್ಮ ಪ್ರಚಾರ ಮಾಡ್ತಾ ಇರೋದಕ್ಕೋಸ್ಕರ FIR ಅಂತ ಎಲ್ಲೂ ಹಾಕೋಕ್ಕಾಗಲ್ಲ ಇವರಿಗೆ. ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ, ನಾವು ಅನೇಕ ವಿಷಯಗಳನ್ನ ನೋಡಿದ್ದೀವಿ, ಅನೇಕ ಕೇಸುಗಳನ್ನ ನೋಡಿದ್ದೀವಿ, ಎಲ್ಲೂ ಕೂಡ ಹಣವನ್ನು ಕೊಟ್ಟಿರೋದು ನಾವು ಎಲ್ಲಿ ತನಕ ಇವತ್ತಿನ ತನಕ ಹಿಸ್ಟ್ರಿಯಲ್ಲೇ ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಇದು ಕೂಡ ಅದೇ ರೀತಿಯಲ್ಲಿ ಕರಪತ್ರ ಹಂಚಿರ್ತಾರೆ. ಒಂದು ಕೇಸ್ ದಾಖಲು ಮಾಡಬೇಕು, FIR ದಾಖಲು ಮಾಡಬೇಕು ಅಂದಾಗ ಒಂದು ಬಲವಾದ ಒಂದು ಆಧಾರ ಬೇಕು. ಆ ಬಲವಾದ ಆಧಾರ ಏನಂದರೆ ಆಮಿಷ ಒಡ್ಡಿ ಅಂತೇಳಿ ಕಾನೂನಿನ ಪ್ರಕಾರ ಆ ವರ್ಡನ್ನು ಅವ್ರು ಹಾಕಿದ್ದಾರೆ. ಅದು ಮಾತ್ರವಲ್ಲ, ಧರ್ಮದ ಬಗ್ಗೆ, ಓಕೆ, ಬೇರೆ ಇದ್ರ ಬಗ್ಗೆ ಅವಹೇಳನಕಾರ್ಯವಾಗಿ ಹಿಂದೂ ಮುಖಂಡರಾದ MLA ಶಿವಕೋ ಪವನ್ ಅಶ್ರಮ್ ಮುತಾಲಿಕ್ರವರು ಇದ್ದರು. ಓಕೆ, ಇರಲಿ, ನಾವು ಇಲ್ಲಿ ನೋಡೋದು ಆಮಿಷ ಒಡ್ಡಿ ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ. ನೋಡಿ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ಸೂಕ್ತವಾದ ದಾಖಲೆ ಬೇಕು. ಹಿಂದೂ ಧರ್ಮ ಬಗ್ಗೆ ಅಪಪ್ರಚಾರ ಮಾಡಿರೋದಾದರೆ ಆ ವಿಡಿಯೋ ಬೇಕು. ದುಡ್ಡು ಹಂಚಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ದಾಖಲೆಗಳು ಬೇಕು. ಅವ್ರ ಕೈಯಲ್ಲಿ ಆ ಟೈಮಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಆ ಕೈಯಲ್ಲಿ ವಿಡಿಯೋ ಇದೆಯಾ, ದಾಖಲೆಗಳಿದೆಯಾ? ಆ ಟೈಮಲ್ಲಿ ಅವ್ರು ಹಿಂದೂ ಬಗ್ಗೆ ಹಿಂದೂ ದೇವರುಗಳು ಅವಹೇಳನ ಹೇಳಿರೋದು ಅದ್ರ ಬಗ್ಗೆ ವಿಡಿಯೋ ಇದೆಯಾ? ಏನೂ ಇಲ್ಲದೆ ಇರೋದಾದರೆ ಇದು ಏನಾಗುತ್ತೆ, FIR ಹಾಕಿರೋದು ಅಲ್ಲಿ ಬಿದ್ದೋಗುತ್ತೆ. ನಂತರ ಯಾವ ಮಾಧ್ಯಮದಲ್ಲೂ ಕೂಡ ಇದು ಬರೋದಿಲ್ಲ. ಇಲ್ಲಿ ನೋಡೋಣ, ಈ ಬಗ್ಗೆ ವಿಚಾರ ತಿಳಿಯುತ್ತಿದ್ದಂತೆ ಹಿಂದೂ ಮುಖಂಡರಾದ MLA ಶಿವಕುಮಾರ್ ಪವನ್ ಮತ್ತು ಅಶ್ರಮ್ ಮುತಾಲಿಕ್ ಮುಂತಾದವರು ದೂರು ನೀಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲು ಯತ್ನಿಸಿದವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೋಡಿ, ಇವ್ರು ಯಾರೆಲ್ಲ ಹೆಸರುಗಳು ಕೊಟ್ಟಿದ್ದಾರಲ್ಲ, ಇವರು ಹೋಗ್ಬಿಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಂತ ನಿಜವಾಗಿ ಕೂಡ ಅವ್ರು ಮಾಡಿದ್ದಾರೆ ಇಲ್ವಾ ಅನ್ನೋದು ಅದು ಪೊಲೀಸ್ ಇಲಾಖೆಯಿಂದ ಅದು ಗೊತ್ತಾಗುತ್ತದೋ. ಅದನ್ನು ಆ ಸುದ್ದಿನ ಪ್ರಕಟ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮ್ಮನೆ ಇವತ್ತಿನ ದಿನ ಕ್ರೈಸ್ತರ ಮೇಲೆ ಆರೋಪ ನಿರಂತರವಾಗಿ ನಡೀತಲೇ ಇದೆ. ಇರಲಿ ಸ್ನೇಹಿತರೆ, ನೀವು ಏನು ನೋಡಿದರೆ ಹಿಡಿದು ಪೊಲೀಸರು ಒಪ್ಪಿಸಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನಿಜವಾಗಿ ಕೂಡ ಇದು ಕಾನೂನಿನ ಪ್ರಕಾರ ಸರಿಯಾದ ನ್ಯಾಯ ನೋಡಿ ಅದನ್ನು ಪ್ರಕಟ ಮಾಡಲಿ. ನಿಜವಾಗಿ ಕೂಡ ಕ್ರೈಸ್ತರ ಮೇಲೆ ತುಂಬ ಅಪಮಾನಗಳು, ಅವಮಾನಗಳು, ಕ್ರೈಸ್ತದ ದೇವರುಗಳ ಏನು ಕ್ರೈಸ್ತ ಯೇಸು ಕ್ರೈಸ್ತನ ಮೇಲೆ ಅಪಪ್ರಚಾರ ನಡೀತಾ ಇದೆಯೋ, ಅವಹೇಳನಕಾರಿ ನಡೀತಾ ಇದೆಯೋ,
ಅದನ್ನು ಕಾನೂನು ಸರ್ಕಾರ ನಿಜವಾಗಿ ಕೂಡ ಕಣ್ತೆರೆದು ನ್ಯಾಯವನ್ನು ಕ್ರೈಸ್ತರಿಗೆ ಕೊಡ್ಲಿ ಅಂತೇಳಿ ಈ ವಿಡಿಯೋ ಮೂಲಕ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇಂತ ತಪ್ಪು ಸುದ್ದಿಗಳನ್ನು ದಯವಿಟ್ಟು ಮಾಡಕ ಹೋಗಬೇಡಿ, ತಪ್ಪಾಗಿ ಹಿಡಿದುಕೊಡಕ ಹೋಗಬೇಡಿ. ಇವತ್ತಿನ ತನಕ ಯಾವುದೇ ಕೇಸುಗಳು ನಿಂತಿಲ್ಲ, ಕ್ರೈಸ್ತರ ಮೇಲೆ ಆಮಿಷ ಒಡ್ಡಿ ಮತ್ತೊಂದು ಅಂತ ನೀವು ಹಾಕಿರ್ತೀರಾ, ಆದರೆ ಕಾನೂನಿನ ಪ್ರಕಾರ ಅದು ಓದಾಗ ಯಾವುದು ಕೂಡ ಸಕ್ಸೆಸ್ ಆಗಿರೋದಿಲ್ಲ. ಹಾಗಾಗಿ ಈ ವಿಚಾರವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.